ಎರಡು ಸರಿ ಭೇಟಿ ಮಾಡಿದ್ದೆ. ಅವನ ಹೋರಾಟದ ಯೋಳಕ್ಕೆ ಬಂದಾಗ ಸಾವಿರ ರಾಜ್ಯರು ಕಂಡಿದ್ದರು. ಫಸ್ಟ್ ರುದ್ರಪ್ಪ ಮತ್ತು ಬಸವರಾಜ್ ಅಂತ ಮ್ಯಾನೇಜರ್ ಆಗಿದ್ದರು. ಆದ ನಂತರ ಅವರು ಬೇರೆ ಕಡೆ ಶಿಫ್ಟ್ ಆಗ್ತದೆ. ಆವಾಗ ಅವ್ರ ಜೊತೆಗೆಲ್ಲ ಸ್ವಲ್ಪ ಮಾತಾಡಿದ ಮಾಡಲಾಡ್ತಾಯಿದ್ದೆ. ಅವರು ಇರುವುದರ ಬಗ್ಗೆ ಭಾಳ ಸಂಕಟ ಶ್ರದ್ಧಾಂತಿದೆ ಎಂದು ಸ್ವಲ್ಪ ಒಂದು ಹಾಡಿನ ಮುಖಾಂತರ ನಾನು ಹೇಳ್ತಾನೆ. ತನುವಿನೊಳಗ ನೋದಿ ನಬೀತು ಎನ್ನ ಮನಗೊಂದು ಮಾತ ಕೇಳದೆ ಹೋದೆ ಹಂಸೆ. ತನುವಿನೊಳಗ ನೋದಿ ನಬೀತು ಹಳ ಕೊಳ್ಳದ ಮಧ್ಯೆ ತಂಬಿನ ಬಳಿ ಹಳ್ಳ ಕೊಳ್ಳದ ಮತ್ತೆ ತಂಬಿನ ಬಳಿ ಹುಟ್ಟಿ ಬಳಿಯ ಹಣ್ಣು ನೆಲ ಕುರುಳಿ ಹೋಗುವಾಗ ತನ್ನ ಬಳ್ಳಿಗೊಂದು ಮಾತ ಹೇಳದೆ ಹೋದೆ ಹಂಸೆ. ತನುವಿನೊಳಗ ನೂದಿ ನವೀತು ಗಾಳಿ ಪಂಜರದಂತೆ ಮಾಳಿಗೆಯ ಮನೆ ಮಾಡಿ ಗಾಳಿ ಪಂಜರದಂತೆ ಮಾಳಿಗೆಯ ಮನೆ ಮಾಡಿ ಗಾಳಿಯು ಬೀಸಿ ಎದೆ ಹಾರಿ ಹೋಗುವಾಗ ತನ್ನ ತಾಳಿಗೊಂದು ಮಾತ ಹೇಳದೆ ಹೋದೆ ಹಂಸೆ. ತನುವಿನೊಳಗ ನೂದಿ ನಬೀತು ತನುವಿನೊಳಗ ನೂದಿ ನಬೀತು ಕಾರ್ಯಂಬ ಕತ್ತಲಲ್ಲಿ ಭೋರೆಂಬೋ ಮಳೆ ಸುರಿದು ಕೆರೆಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ಕಾರ್ಯಂಬೋ ಕತ್ತಲಲ್ಲಿ ಬೋರೆಂಬೋ ಮಳೆ ಸುರಿದು ಕೆರೆಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ತನ್ನ ಬಯಲಿ ಒಂದು ಮಾತ ಹೇಳದೆ ಹೋದೆ ಹಂಸೆ. ತನುವಿನೊಳಗ ನೂದಿ ನಬೀತು ಕಾರೆಂಬ ಕೊಂಬೆ ಮೇಲೆ ಮಾಯಾದ ಕಿಳಿ ಕುಳಿತು ಕಾರೆಂಬ ಕೊಂಬೆ ಮೇಲೆ ಮಾಯಾದ ಕಿಳಿ ಕುಳಿತು ಕಾಯವ ಬಿಟ್ಟು ಪಕ್ಷಿ ಹಾರಿ ಹೋಗುವಾಗ ಕಾಯವ ಬಿಟ್ಟು ಪಕ್ಷಿ ಹಾರಿ ಹೋಗುವಾಗ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ತನ್ನ